ಇನ್ನು ಇವತ್ತು ಟಿ ಟ್ವೆಂಟಿ ವಿಶ್ವಕಪ್ ಕ್ರಿಕೆಟ್ ಫೈನಲ್ ಪಂದ್ಯ ನಡೆಯಲಿದೆ ದಕ್ಷಿಣ ಭಾರತ ದಕ್ಷಿಣ ಆಫ್ರಿಕಾ ಹಾಗೂ ಭಾರತದ ನಡುವೆ ಹಣಾಹಣಿ ನಡೆಯುತ್ತೆ ಬಾಗಲಕೋಟೆ ಅಭಿಮಾನಿಗಳಿಂದ ಈ ಸಂದರ್ಭದಲ್ಲಿ ಕ್ರೀಡಾಪಟುಗಳಿಗೆ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಾ ಇದೆ ಟೀಮ್ ಇಂಡಿಯಾಗೆ ಆಲ್ ದಿ ಬೆಸ್ಟ್ ಅಂತ ಬಾಗಲಕೋಟೆ ಮಂದಿ ಶುಭ ಹಾರೈಸಿದ್ದಾರೆ ಗೆದ್ದು ಬಾ ಇಂಡಿಯಾ ಗೆದ್ದು ಬಾ ಇಂಡಿಯಾ ಅಂತ ಘೋಷಣೆಗಳನ್ನು ಕೂಗಿದ್ದಾರೆ ಇನ್ನು ಕಪ್ಪು ನಮ್ದೇ ಅಂತ ಅಭಿಮಾನಿಗಳು ಸಂತಸ ವ್ಯಕ್ತಪಡಿಸಿದ್ದಾರೆ ಬಸವೇಶ್ವರ ಕಾಲೇಜು ಆವರಣದಲ್ಲಿ ಅಭಿಮಾನಿಗಳು ಕ್ರಿಕೆಟ್ ಆಟಗಾರರಿಗೆ ಶುಭ ಹಾರೈಸಿದ್ದಾರೆ

ಎಲ್ಲರೂ ಗೊತ್ತಿರೋಂಗೆ ಇಂಡಿಯಾ ಇಷ್ಟು ವರ್ಷಗಳಾದ್ರೂ ಯಾವತ್ತು ಇಂಡಿಯಾ ವರ್ಲ್ಡ್ ಕಪ್ ಒಳಗೆ ಗೆದ್ದಿಲ್ಲ ಟಿ ಟ್ವೆಂಟಿ ಒಳಗೆ ಅಂದರೆ ಫಸ್ಟ್ ಟೈಮ್ ಅದು ಸೆಮಿಫೈನಲ್ನ ಇಂಗ್ಲೆಂಡ್ ಜೊತೆ ಇಂಗ್ಲೆಂಡ್ ಜೊತೆ ಮ್ಯಾಚ್ ಆದಾಗ ಅವ್ರನ್ನ ಬೀಟ್ ಮಾಡಿ ಫೈನಲ್ಸಿಗೆ ಹೋಗ್ಯಾರ ಟೀಮ್ ಇಂಡಿಯಾ ಆಗ ಎಲ್ಲ ಪ್ಲೇಯರ್ಸು ಚಲೋ ತಂಗ ಫುಲ್ ಇಂಡಿಯಾ ಫುಲ್ ಕೋರ್ಡಿನೇಷನ್ ಇಂತ ಚಲೋ ಇಲ್ಲಿ ಮಟ್ಟ ಗೆತ್ಕೋತಾ ಬಂದಾರ ಒಂದು ಸೋಲಾರ್ದ ಹಂಗೆ ಈಗೂ ಅವ್ರು ಫೈನಲ್ಸಿಗೆ ಹೋಗ್ಯಾರ ಸೊ ವಿ ಸಪೋರ್ಟ್ ಟೀಮ್ ಇಂಡಿಯಾ ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ ನಾವು ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಅವರು ಈ ವರ್ಷ ಅಷ್ಟು ಫಾರ್ಮ್ ಆಗಿಲ್ಲ ಅಂದ್ರೂ ಟೀಮ್ ಚೆನ್ನಾಗಿ ಆಡ್ತಾ ಇರೋದೇ ನಮ್ಗೆ ಖುಷಿ ಆಗಿದೆ ಗೊತ್ತಿರೋ ಗೊತ್ತಿರೋಂಗೆ ಇಂಡಿಯಾ ಇಷ್ಟು ವರ್ಷಗಳಾದ್ರೂ ಯಾವತ್ತು ಇಂಡಿಯಾ ವರ್ಲ್ಡ್ ಕಪ್ ಒಳಗೆ ಗೆದ್ದಿಲ್ಲ ಟಿ ಟ್ವೆಂಟಿ ಒಳಗ ಆದ್ರೆ ಫಸ್ಟ್ ಟೈಮ್ ಅದು ಸೆಮಿಫೈನಲ್ ನ ಇಂಗ್ಲೆಂಡ್ ಜೊತೆ ಇಂಗ್ಲೆಂಡ್ ಜೊತೆ ಮ್ಯಾಚ್ ಆದಾಗ ನಮ್ಮ ಪ್ರತಿನಿಧಿ ಆ ಗುರು ಹಿರೇಮಠ ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರನ್ನ ಮಾತನಾಡಿಸಿದ್ದಾರೆ ನೋಡಿ ಹತ್ತು ವರ್ಷಗಳ ನಂತರ ಟೀಮ್ ಇಂಡಿಯಾ ಮತ್ತೆ ಫೈನಲ್ ಬಂದಿರುವಂಥದ್ದು ಏನು ಧೋನಿ ಆದ ನಂತರ ರೋಹಿತ್ ಶರ್ಮಾ ಅವರ ಪಡೆ ಬಹಳ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಕೂಡ ಮಾಡಿರುವಂತದ್ದು ನಾನೀಗ ಬಾಗಲಕೋಟೆ ಜಿಲ್ಲೆಯ ಒಂದು ವಿದ್ಯಾರ್ಥಿಗಳನ್ನು ನೋಡಬಹುದು ನೀವು ದೃಶ್ಯಾವಳಿಗಳಲ್ಲಿ ಸಾಕಷ್ಟು ರೀತಿ ವಿದ್ಯಾರ್ಥಿಗಳು ಏನು ಫುಲ್ ಖುಷಿಯಲ್ಲಿ ಕೂಡ ಫೈನಲ್ ಮ್ಯಾಚ್ ವೀಕ್ಷಣೆ ಮಾಡಲಿಕ್ಕೆ ಸಾಕಷ್ಟು ಕುತೂಹಲದಿಂದ ಕಾಯ್ತಿರುವಂಥದ್ದು ನಾ ವಿದ್ಯಾರ್ಥಿಗಳನ್ನ ಮಾತಾಡ್ತಾ ಹೋಗ್ತೇನೆ ಯಾವ ರೀತಿಯಾಗಿ ವಿದ್ಯಾರ್ಥಿಗಳನ್ನ ಖುಷಿ ಅನ್ಸ್ತಾರೆ ಅಪಿ ನಮಸ್ತೆ ಟೀಮ್ ಇಂಡಿಯಾ ಎರಡ್ ಸಾವಿರ ಏಳರಾಗ್ ಸಾವಿರ ಏಳರಾಗ ವರ್ಲ್ಡ್ ಕಪ್ ಗೆದ್ದ ಅದು ತುಂಬಾ ಕಷ್ಟ ಗೆದ್ದತ್ತ ಅದು ಧೋನಿ ಧೋನಿ ಅಂತರ ಆಗಿದ್ದ ಆದ ಕಾರಣ ಎರಡು ಸಾವಿರ ಎರಡು ಸಾವಿರ ಇಪ್ಪತ್ತ್ನಾಲ್ಕರಾಗ ಈಗ ಒಳ್ಳೆ ಫೈನಲ್ಗೆ ಬಂದಿವೆ ಫೈನಲ್ಗೆ ಬರೋಣ ಫೈನಲ್ಗೆ ಬಂದಿವೆ ನಮ್ಮ ನಮ್ಮೆಲ್ಲರೂ ಆಸೆ ಐತೆ ಆದರೆ ಕ್ರಿಕೆಟ್ ಅನ್ನೋದು ಇಲ್ಲೇ ಒಂದು ಹತ್ತು ಹನ್ನೊಂದು ದೇಶದಾಗ ಅಷ್ಟೇ ಐತೆ ಅಮೆರಿಕಾದಾಗ ಎದಕ್ಕೆ ಇಟ್ಟಿದ್ದಂದ್ರೆ ಎಲ್ಲ ದೇಶಗಳು ಕ್ರಿಕೆಟ್ ನೋಡ್ಲಿ ಅದರ ಎಂಜಾಯ್ಮೆಂಟ್ ತಗೊಳ್ತ ಅಮೇರಿಕಾದಾಗ ಇಟ್ಟಿದ್ದೆ ಅದೇ ಐ ಪಿ ಎಲ್ ನಮ್ಮ ಶ್ರೀಮಂತ ಶ್ರೀಮಂತ ಈಗ ಅದು ಇಡೀ ವೋಲ್ಡ್ನಾಗ ಐ ಪಿ ಎಲ್ ಶ್ರೀಮಂತಲ್ಲಿ ಈಗ ಆದರೂ ಇಂಡಿಯಾ ಕೂಡ ಒಂದು ಮ್ಯಾಚ್ ಆಡ್ಸಿರ ಐ ಸಿ ಸಿ ಆಗಷ್ಟು ಬಿ ಸಿ ಸಿ ಆಗಿ ಅಷ್ಟಿನ ಐ ಸಿ ಸಿ ಅಷ್ಟು ರೊಕ್ಕಿಲ್ಲ ಅವ್ರ ಐ ಸಿಆರ್ಗೆ ಏನಾರು ರೋಕ್ ಬೇಕಾಗಿತ್ತರ ಇಂಡಿಯಾ ಕೂಡ ಒಂದ್ ಯಾವ್ದಾರ ಒಂದು ಮ್ಯಾಚ್ ಆಡಿಸಿ ಐ ಸಿ ಸಿ ಆರ್ ರೊಕ್ಕ ಬರ್ತೈತೆ ಬೋಲೋ ಭಾರತ್ ಮಾತಾಕಿ ಕೊಡೋನು ನಮ್ಮ ಎಲ್ಲಾ ಪ್ಲೇಯರ್ಸ್ಗಳು ಫುಲ್ ಫಾರ್ಮ್ನಾಗ ಅದಾರ ಈಗ ಬಾ ದೇಶ ನಮ್ಮ ಭಾರತ ದೇಶದ ಪ್ರಜೆಗಳಿಗೆ ಖುಷಿ ಪಡಿಸ್ತಾರ ಅನ್ನೋದು ಖುಷಿ ಪಡಿಸ್ತಾರ ಅನ್ನೋ ಅಭಿಪ್ರಾಯ ಭಾಳ ಆದ್ರೆ ಅವ್ರು ಖುಷಿ ಪಡಿಸ್ತಾರ ಕೂಡ ಇದನ್ನ ಅನಿಸಿಕೆ ರೋಹಿತ್ ಶರ್ಮಾ ಅವರು ಮೊದಲಷ್ಟೊಂದು ಇದ್ದಿದ್ದು ಪಾಪ್ಯುಲಾರಿಟಿ ಇದ್ದಿದ್ದಿಲ್ಲ ಮನೇ ರೀಸೆಂಟ್ ಆಗಿಂದ ರೀಸೆಂಟ್ ಆಗಿ ಬಂದಾಗಲಿಂದ ಚಲೋ ಆಡ ಆತಾರೆ ಕೊಹ್ಲಿ ಕಾಕಾನು ಮೊದ್ಲು ಫಾರ್ಮ್ನಾಗ ಇದ್ದಿದ್ದಿಲ್ಲ ಅವ್ರು ಹೆಂಗಿದ್ರು ಬಿಟ್ಟರು ಅವ್ರು ನಮ್ಮ ವಿರಾಟ್ ವಿರಾಟ್ ಕಾಕಾನೆ ಅವರು ಕಿಂಗ್ ಕೊಹ್ಲಿ ಯಾರು ಮೀರ್ಸೋಕ್ ಆಗೋದಿಲ್ಲ ಕೊಹ್ಲಿ ಕಾಕ ಅಂಕರು ಯಾವಾಗ ನೋಡಿದ್ರು ಬೆಂಕಿ ಫೀಲ್ಡ್ರೆ ಬೆಂಕಿ ಬ್ಯಾಟ್ಸ್ಮಾನು ಹಾಗೆ ಅವ್ರ ಫೀಲ್ಡ್ ಅಲ್ಲಿ ಯಾವಾಗಿಂತ ಕ್ರೇಜ್ ಅವ್ರ ಯಂಗ್ ಸ್ಟಾರ್ಸ್ ಇಂತ ಇದ್ದ ಹಿಡಿದು ಯಾವಾಗ ಈಗಾದರೂ ಏಜ್ ಏಜ್ ಆಗ್ತಾ ಇದ್ರು ಅವ್ರಿಗೆ ಹವಾ ಹವ ಮೇಂಟೈನ್ ಮಾಡಿದ್ದಾರೆ ಅವರಂಥ ಫಿಟ್ನೆಸ್ ಇನ್ನೋರಿಗೆ ಇಂಡಿಯಾ ಟೀಮ್ ಹಾಗೂ ಮತ್ತು ಇಂಟರ್ನ್ಯಾಷನಲ್ ಒಳಗೆ ಯಾರು ಕ್ರಿಕೆಟರ್ ಇಲ್ಲ ಅಂತ ತಿಳ್ಕೊತೀನಿ ಕಿಂಗ್ ಕೊಹ್ಲಿ ಈಗ ಸ್ವಲ್ಪ ಪ್ರೊಫಾಮೆ ಪರ್ಫಾರ್ಮೆನ್ಸ್ ಒಳಗೆ ಕಡಿಮಿದ್ದಾರೆ ಆದರೆ ಅವರ ಚಲೋ ತಂಗ ಪರ್ಫಾರ್ಮೆನ್ಸ್ ಮಾಡಿದರೆ ಇಂಡಿಯಾ ಟೀಮ್ ಫೈನಲ್ ಒಳಗೆ ಗೆಲ್ಬೋದು ಅಂತ ನಮ್ಮ ಆಶಯ ರೀ ಜೈ ಇಂಡಿಯಾ ಬಾಲಿಂಗ್ ಒಳಗೆ ಬೊಮ್ರಾ ಕೈ ರೀ ಅವ್ರ ಬಗ್ಗೆ ಏನು ಹೇಳೋ ಅಂತಿಲ್ಲ ಅವರು ಕಾಯಂ ತಮ್ಮದು ಚಾ ತಮ್ಮ ಕೈಚಳಕ ತೋರಿಸ್ತಿರ್ತಾರೆ ಅವಾಗವಾಗ ಹಾಗೂ ಆ ಫ ಎಲ್ಲ ಬೌಲಿಂಗ್ ಹಾಗೂ ಬ್ಯಾಟ್ ಬಾಲಿಂಗ್ ಹಾಗೂ ಮತ್ತು ಬ್ಯಾಟ್ಸ್ಮನ್ನ ಪರ್ಫಾರ್ಮೆನ್ಸ್ ಚಲೋ ತಂಗ ಆತಂದ್ರೆ ಈಗ ಇಂಗ್ಲೆಂಡ್ ನಂಕರು ಸತತ ಹತ್ತು ವರ್ಷದಿಂದ ಸೋಲನ್ ನಮ್ಮ ಇಂಡಿಯಾ ಸು ಸಿಕ್ಕಾಪಟ್ಟು ದುಖದ್ದಾಗಿತ್ರಿ ಮ ಈಗ ನಿನ್ನೆ ಮ್ಯಾಚ್ ನೋಡಿದ್ರೆ ಇಂಡಿಯಾದವ್ರು ಎಲ್ಲರಿಗೂ ಫುಲ್ ಖುಷಿಯಾಗಿ ಹುರಿದುಮಿಸಿದಂಗೆ ಆಗೈತ್ರಿ ಹೀಗೆ ಫೈನಲ್ ಆಡಿ ಚಲೋ ತಂಗ ಗೆದ್ದುಬಿಟ್ರೆ ಇಂಡಿಯಾ ಒಂದು ಹಿಸ್ಟ್ರಿ ಕ್ರಿಯೇಟ್ ಆಗಿದೆ ಈಗ ಅಲ್ಲಿ ಇನ್ನೊಂದು ಗಿನ್ನಿಸ್ ರೆಕಾರ್ಡ್ ಆಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ಇಂಡಿಯಾ ಗೆಲ್ಲುತ್ತನ್ನೋದು ಕಾನ್ಫಿಡೆನ್ಸ್ ಐತೆ ಹಂಡ್ರೆಡಿಗೆ ಹಂಡ್ರೆಡ್ ಪರ್ಸೆಂಟ್ ಇಂಡಿಯಾ ಗೆಲ್ಲುತ್ತಾನೆ ಜೈ ಇಂಡಿಯಾ ಜೈ ವಿರಾಟ್ ಕೊಹ್ಲಿ ಏನು ಏನು ಹರ್ಷೋದ್ಗಾರವನ್ನ ವ್ಯಕ್ತಪಡಿಸುತ್ತಿರುವಂತದ್ದು ಯಾಕಂತಂದ್ರೆ ಹತ್ತು ವರ್ಷಗಳ ನಂತರ ಫೈನಲ್ ಮ್ಯಾಚ್ ಗೆ ದಾಪುಗಾಲನ್ನು ಕೂಡ ಇಟ್ಟಿರುವಂತದ್ದು ಹೀಗಾಗಿ ಈ ಬಾರಿ ಮ್ಯಾಚ್ ಗೆದ್ದೇ ಗೆಲ್ಲುತ್ತೆ ಅನ್ನೋ ಒಂದು ವಿಶ್ವಾಸವನ್ನ ಇಲ್ಲಿಯ ಕಾಲೇಜ್ ವಿದ್ಯಾರ್ಥಿಗಳು ಕೂಡ ಹಂಚಿಕೊಂಡಿರುವಂತದ್ದು ಇದಿಷ್ಟು ಬಾಗಲಕೋಟೆಯಿಂದ ಗುರು ಹಿರೇಮಾ ಟಿವಿ ಫೈ ಕನ್ನಡ